ಯಸ್ ವೀಕ್ಷಕರೇ ಏನು ರಾಜ್ಯದ ಅತಿ ದೊಡ್ಡ ಜಿಲ್ಲೆಗಳಲ್ಲಿ ಒಂದಾದ ಮೈಸೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳು ಹನ್ನೊಂದರಲ್ಲಿ ಏನು ಸಿದ್ದರಾಮಯ್ಯ ಕತೆ ಏನು ಎಚ್ ಎಸ್ ಸಿ ಮಾದೇವಪ್ಪ ಅವ್ರ ಕತೆ ಏನು ಹ ಜಿ ಟಿ ದೇವೇಗೌಡ್ರ ಏನ್ ಮಾಡ್ತಾರೆ ಸಾರಾಮಹೇಶ್ ಏನ್ ಮಾಡ್ತಾರೆ ಕಟಾನಿ ಘಟಿಗಳು ಏನ್ ಮಾಡ್ತಾರೆ ಎಲ್ಲರ ಲೆಕ್ಕಾಚಾರ ಹನ್ನೊಂದರಲ್ಲಿ ಸೋಮಣ್ಣ ಬೇರೆ ಕಾಲಿಟ್ಬಿಟ್ಟು ಅವರಲ್ಲಿ ಹಿಂದೆಂದು ಬೇರೆ ಹೋದಾಗ ಏನು ಆಗಿರ್ಲಿಲ್ಲ ಸೋಮಣ್ಣ ಫುಲ್ ಸೌಂಡ್ ಮಾಡ್ತಾವ್ರೆ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನೇನು ಯಥೆತ್ತ ಅಂತ ನೋಡೋದಾದ್ರೆ ಕ್ಷೇತ್ರ ಪಿರಿಯಾಪಟ್ನ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ವಿಜಯಶಂಕರ್ ಇದಾರೆ ಇಂದ ಕೆ ವೆಂಕಟೇಶ್ ಜೆಡಿಎಸ್ ಇಂದ ಕೆ ಮಹಾದೇವ್ ಕಂಟೆಸ್ಟ್ ಮಾಡ್ತಿದ್ದಾರೆ ಪಿರಿಯಾಪಟ್ನದಲ್ಲಿ ಇದು ತ್ರಿಕೋನ ಸ್ಪರ್ಧೆ ಇದೆ ವಿಜಯಶಂಕರ್ ತೊಂಬತ್ನಾಕರ ಬಿಜೆಪಿಯಿಂದ ಮೇಲೆ ಹುಣಸೂರಲ್ಲಿ ಅಂತ ಸಂಸದರಾಗಿದ್ರು ಎಲ್ ಸಿ ಆಗಿದ್ರು ಮಂತ್ರಿ ಆಗಿದ್ರು ಎಲ್ಲ ಆಗಿದ್ರು ಅವ್ರನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಸರಳ ಸಜ್ಜನಿಕೆ ಅಹಂಕಾರ ಇಲ್ಲದ ಮನುಷ್ಯ ವಿಜಯಶಂಕರ್ ಕುರುಬ ಸಮುದಾಯಕ್ಕೆ ಸೇರಿದವರು ಈ ಕಾಂಗ್ರೆಸ್ನ ವೆಂಕಟೇಶ್ ಜೆಡಿಎಸ್ನ ಮಹಾದೇವ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ವಿಜಯಶಂಕರ್ ಏನಾರ ಅವ್ರ ಸಮುದಾಯ ಮತಗಳನ್ನ ಪಡ್ಕೊಂಡ್ರೆ ಇಲ್ಲಿ ಪಿಕ್ಚರ್ ಬೇರೆ ಆಗುತ್ತೆ ವಿಜಯಶಂಕರ್ ಪಡೆಯುವ ಮತಗಳ ಮೇಲೆ ಗೆಲುವು ಕಾಂಗ್ರೆಸ್ ಜೆಡಿಎಸ್ ಅಂತ ನಿರ್ಧಾರ ಆಗುತ್ತೆ ವಿಜಯಶಂಕರ್ ಇನ್ನೊಂದಷ್ಟು ಬಲ ಪ್ರತಾಪ್ ಸಿಂಹ ಹೊರಗ ನಿಂತ್ಕೊಳ್ಳಲ್ಲ ಈ ಪಿರಿಯಾಪಟ್ಣಕ್ಕೆ ಒಣಸೂರ್ಗೆ ನರಸಿಂಹ ನರಸಿಂಹರಾಜಕ್ಕೆ ಚಾಮುಂಡೇಶ್ವರಿ ಬರಬೇಕು ಅವ್ರ ಸಂಸದ ವ್ಯಾಪ್ತಿ ಬರೋದು ಇಲ್ಲಿಗೆ ಹೊರಣಾಗಲ್ಲ ಬರ್ಲೇ ಇಲ್ಲ ಇಲ್ಲಿಗೆ ಅವ್ರು ಬಂದ್ ಆಡದೆ ತ್ರಿಕೋನಕ್ಕೆ ತಗೊಂಡೋಗಿ ನಿಲ್ಸಬಹುದು ಬಟ್ ಸದ್ಯಕ್ಕೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಗೆಲುವನ್ನ ನಿರ್ಧಾರ ಮಾಡುದು ವಿಜಯಶಂಕರ್ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಕೆಆರ್ ನಗರ ಇಲ್ಲಿ ಬಿಜೆಪಿಯಿಂದ ಹೊಸಳ್ಳಿ ವೆಂಕಟೇಶ್ ಕಾಂಗ್ರೆಸ್ ಇಂದ ಡಿ ರವಿಶಂಕರ್ ಜೆಡಿಎಸ್ ಹಾಲಿ ಶಾಸಕ ಸಾರಾ ಮಹೇಶ್ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ಹಣ ಅಣಿ ಬಿಜೆಪಿಯ ಮತಗಳು ಜೆಡಿಎಸ್ ನ ಭವಿಷ್ಯವನ್ನ ನಿರ್ಧಾರ ಮಾಡುತ್ತವೆ ಅನ್ನೋದು ಸುಳ್ಳಲ್ಲ ಸತ್ಯಾನೇ ರವಿಶಂಕರ್ ಕಾನ್ಫಿಡೆನ್ಸ್ ಇದೆ ನಾನು ಸಾವಿರ ಅಲ್ಲ ಒಂದು ಒಂದೊಂದೂವರೆ ಸಾವಿರದಲ್ಲಿ ಹೌದು ಜನ ಗೆಲ್ಸ್ತಾರೆ ಅಂತ ರವಿಶಂಕರ್ ಆತ್ಮವಿಶ್ವಾಸ ಇದಾರೆ ಹಣಕಾಸಿನ ವ್ಯವಹಾರದಲ್ಲಿ ಸಾರಾ ಮಹೇಶ್ ಸ್ಟ್ರಾಂಗು ರವಿಶಂಕರ್ ಅನುಕಂಪ ವರ್ಕೌಟ್ ಆಗತ್ತೆ ಅಂತ ಕೂತವ್ರೆ ಆದ್ರೆ ಸಾರ ಚುನಾವಣೆ ಮಾಡೋ ಗೊತ್ತು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೌದು ಜೆಡಿಎಸ್ ನೆಕ್ಸ್ಟ್ ಜಸ್ ನಾ ಮುಂದಿನ ವಿಧಾನಸಭಾ ಕ್ಷೇತ್ರ ಹುಣಸೂರು ಹುಣಸೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿ ಬಿಜೆಪಿ ಬಿಜೆಪಿಯಿಂದ ದೇವರಳ್ಳಿ ಸೋಮಶೇಖರ್ ಕಾಂಗ್ರೆಸ್ ಇಂದ ಎಚ್ ಪಿ ಮಂಜುನಾಥ್ ಜೆಡಿಎಸ್ ಇಂದ ಹರೀಶ್ ಗೌಡ ಇದು ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಕಾಂಗ್ರೆಸ್ ಹಣಹಾಣಿ ಇದೆ ಬಿಜೆಪಿ ನೆಗ್ಲೆಕ್ಟ್ ಮಾಡಂಗಿಲ್ಲ ದೇವರಳ್ಳಿ ಸೋಮಶೇಖರ್ ಬಯಲಕ್ಷ್ ಸೋತ್ ಅವರು ಜೆಡಿಎಸ್ ಇಂದ ಅವ್ರಿಗೂ ಬಲ ಇದೆ ಬಿಜೆಪಿಗೂ ಬಲ ಇದೆ ನಿಮ್ಗೆ ಗೊತ್ತಿಲ್ಲ ಕಳೆದ ಆರ್ ಚುನಾವಣೆಯಲ್ಲಿ ಎರಡ್ ಸಾವಿರ ಬಿಜೆಪಿ ಎರಡ್ ಸಾವಿರ ಕಾಂಗ್ರೆಸ್ ಎರಡ್ ಸಾವಿರ ಜೆಡಿಎಸ್ ಆಗಿದೆ ತೊಂಬತ್ನಾಕು ತೊಂಬತ್ತೊಂಬತ್ತು ಬಿಜೆಪಿ ಎರಡ್ ಸಾವಿರದ ನಾಲ್ಕು ಜೆಡಿಎಸ್ ಎಂಟು ಕಾಂಗ್ರೆಸ್ ಹದಿಮೂರು ಕಾಂಗ್ರೆಸ್ ಹದಿನೆಂಟು ಜೆಡಿಎಸ್ ಆರ್ ಚುನಾವಣೆಯಲ್ಲಿ ಎರಡು ಜೆಡಿಎಸ್ ಎರಡು ಬಿಜೆಪಿ ಎರಡು ಕಾಂಗ್ರೆಸ್ ಜನ ಸಮನಾಗಿ ಹಂಚ್ಬಿಟ್ಟವ್ರೆ ಹೆಂಗ್ ಬೇಕಾದ ಆಗ್ಬೋದಿಲ್ಲ ಸದ್ಯಕ್ಕೆ ಹುಣ್ಸೂರ್ಲಿ ಜೆಡಿಎಸ್ ಆಗೋ ಕಾಂಗ್ರೆಸ್ ನಡುವೆ ಹಣಹಣಿ ಬಿಜೆಪಿಯ ದೇವರಹಳ್ಳಿ ಸೋಮಶೇಖರ್ ಇಬ್ಬರ ಹಣೆ ಬರವನ್ನ ಬದಲಾಯಿಸೋ ಕೆಪಾಸಿಟಿ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಕೋಟೆ ಇಲ್ಲಿ ಬಿಜೆಪಿಯಿಂದ ಕೃಷ್ಣ ನಾಯಕ್ ಕಾಂಗ್ರೆಸ್ ಜೆಡಿಎಸ್ ಅನಿಲ್ ಚಿಕ್ ಮಾಧುಗೆ ಬಹಳ ಅದೃಷ್ಟದ ಲೆಕ್ಕಾಚಾರ ಜಾಸ್ತಿ ಕಾಣ್ತಾ ಇದೆ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ಕೃಷ್ಣ ನಾಯಕ ಈಗ ಬಿಜೆಪಿ ಇದಾರೆ ಜಯಪ್ರಕಾಶ್ ಚಿಕ್ಕಣ್ಣ ಮಗ ಜೆಡಿಎಸ್ ಕ್ಯಾಂಡಿಡೇಟ್ ಇಲ್ಲಿ ಏನಾಗಿದೆ ಅಂದ್ರೆ ಬಿಜೆಪಿ ಒಟ್ಟು ಮೂವತ್ ಮೂವತ್ತೈದು ಸಾವಿರ ಹೆಂಗ್ ಹೋದ್ರು ಬಿದ್ದಿರ್ತವೆ ಈ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಸಾಂಗ್ ಸಿಕ್ತಿರ್ಲಾ ಕೃಷ್ಣ ನಾಯಕ ಪ್ರಬಲ ವ್ಯಕ್ತಿ ಅವರು ಬಿಜೆಪಿ ಸೇರಿರೋದು ಈ ಕ್ಷೇತ್ರ ತ್ರಿಕೋನ ಸ್ಪರ್ಧೆ ಕಾರಣ ಆಗಿದೆ ಎರಡನೇದೇನು ಅಂತಂದ್ರೆ ಈ ಎಚ್ ಡಿ ಕೋಟೆ ಈ ಬಿ ರಂಗು ರಂಗಿನ ಕ್ಷೇತ್ರ ಆಗಿದ್ವಲ್ಲ ಮಂಡ್ಯದಲ್ಲಿ ಆ ಟೈಪ್ ಆಗ್ಬಿಟ್ಟೈತಿ ರೋಚ್ ಗೆದ್ದು ರಾಜಕಾರಣ ಮಾಡೋ ಸಂಖ್ಯೆ ಜಾಸ್ತಿ ಆಗಿದೆ ತ್ರಿಕೋನ ಸ್ಪರ್ಧೆ ಇದೆ ಮೇ ಹದ್ಮೂರವರೆಗೂ ರಿಸಲ್ಟ್ ಕಾಯ್ಬೇಕಿ ಇವತ್ತೇ ಇವರೇ ಬರೆದಿಟ್ಕೊಳ್ಳಿ ಹೌದೌದು ಮುಂದಿನ ಕ್ಷೇತ್ರ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಸಿಟಿಂಗ್ ಎಂ ಎಲ್ ಎ ಬಿಜೆಪಿಯ ಹರ್ಷವರ್ಧನ್ ಬಿಜೆಪಿಯ ಅಭ್ಯರ್ಥಿ ನ ದರ್ಶನ್ ಧ್ರುವ ನಾರಾಯಣ್ ಇದರಲ್ಲಿ ಜೆಡಿಎಸ್ ಅಭ್ಯರ್ಥಿ ಹಾಕಿಲ್ಲ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಬಿಜೆಪಿ ನಡುವೆ ಹಣ ಇದೆ ಹರ್ಷವರ್ಧನ್ ಹಾಲಿ ಶಾಸಕರು ಶ್ರೀನಿವಾಸ ಪ್ರಸಾದ್ ಅಳಿಯ ಅವರು ಅನುಕಂಪ ಇರೋದು ದರ್ಶನ್ ಧ್ರುವ ನಾರಾಯಣಗೆ ಚುನಾವಣೆ ಮಾಡಕ್ಕಲ್ಲೇ ನಮ್ ಗೊತ್ತು ಅಂತ ಲಿಂಗಾಯತ ಸಮುದಾಯ ಮತ್ತೆ ಒಂದಷ್ಟು ದಲಿತ ಸಮುದಾಯದ ಮತವನ್ನ ಪಡೆದು ಗೆಲ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಹರ್ಷವರ್ಧನ್ ಈಗಲೂ ಇದಾರೆ ದರ್ಶನ್ ಧ್ರುವ ನಾರಾಯಣ್ ಅನುಕಂಪ ಅವ್ರ ತಂದೆ ಇಲ್ಲ ತಾಯಿ ಇಲ್ಲ ವರ್ಕೌಟ್ ಆಗತ್ತೆ ಅಂತ ಇದೆ ನೋಡ್ಬೇಕು ಬಟ್ ಟಫ್ ಫೈಟ್ ಇದೆ ಧ್ರುವನ್ ಬಗ್ಗೆ ಹೆಚ್ಚಿನ ಅನುಕಂಪ ಇದೆ ದರ್ಶನ್ ಧ್ರುವ ನಾರಾಯಣ ಎಷ್ಟು ಮಟ್ಟಿಗೆ ಕ್ಯಾಶ್ ಆಗುತ್ತೆ ಅಂತ ಕಾದ್ ನೋಡ್ಬೇಕು ನೆಕ್ಸ್ಟ್ ಮುಂದಿನ ಕ್ಷೇತ್ರ ಚಾಮುಂಡೇಶ್ವರಿ ಇಲ್ಲಿ ಬಿಜೆಪಿಯಿಂದ ಕವಿಶ್ ಗೌಡ ಕಾಂಗ್ರೆಸ್ ಇಂದ ಸಿದ್ದೇಗೌಡ ಹಾಗೆ ಜೆಡಿಎಸ್ ಇಂದ ಜಿ ಟಿ ದೇವೇಗೌಡ ಹಾಲಿ ಶಾಸಕರು ಇಲ್ಲಿ ತ್ರಿಕೋನ ಸ್ಪರ್ಧನೆ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯವ್ರದ್ದಾಗ ಗೆದ್ಬಿಟ್ರು ಹಿಂಗೆ ಊದಲ್ಲಿ ಹಿಂಗೆ ಹ್ಮ್ ತೇಳ್ಕೊಂಡು ಕರ್ಕೊಂಡು ಹೋಗಿ ಗೆಲ್ಸ್ಬಿಟ್ರೆಲ್ಲ ಬಿಜೆಪಿ ಬಿಜೆಪಿಯವರು ಕಾಂಗ್ರೆಸ್ ಅವರು ಜೆಡಿಎಸ್ ಅವ್ರೆಲ್ಲ ಸರಿ ಬಟ್ ಇಲ್ಲಿ ಮಾವನಳ್ಳಿ ಸಿದ್ದೇಗ ಸಿದ್ದೇಗೌಡ್ರ ಆಗ್ಬಹುದು ಕವಿಶ್ ಗೌಡ್ರ ಆಗ್ಬೋದು ಪ್ರಬಲ ಸ್ಪರ್ಧೆನ ಜಿ ಟಿ ದೇವೇಗೌಡರು ಕೊಡ್ತಾವ್ರೆ ಸದ್ಯಕ್ಕೆ ಜಿ ಟಿ ನಾನೇ ಮುಂದೆ ಇದ್ದೀನಿ ಇವರೆಲ್ಲ ಚಿಲ್ಟು ಪಲ್ಟು ರಾಜಕೀಯದಲ್ಲಿ ನಾನು ಆದ್ರೆ ಕೆಲವೊಂದು ಟೈಮು ಚಿಲ್ಟು ಪಲ್ಟಿಗಳೇ ಪಲ್ಟಿ ಬರ್ಸೋದು ರಾಜಕೀಯದಲ್ಲಿ ಹಾಗಾಗಿ ಜಿ ಟಿ ದೇವೇಗೌಡ್ರಿಗೆ ಈಗಲೂ ತಳಂಬಳ ಯಾ ಗ್ರೌಂಡ್ ರಾಜಕಾರಣ ಏನು ಅಂತ ಸೊ ಹಾಗಾಗಿ ಹೇಳಿಕ್ಕಾಗಲ್ಲ ಸದ್ಯಕ್ಕೆ ದಿವ್ಯ ಜಿ ಟಿ ದೇವೇಗೌಡರು ಒಂದು ವಾರದ ಮಟ್ಟಕ್ಕೆ ಸೇಫು ಎಲೆಕ್ಷನ್ ನಾಳೆ ನಾಳೆ ಜನ ಏನ್ ಬೇಕಾರು ಆಗೋದು ಪಿಕ್ಚರ್ ಕವಿಶ್ ಗೌಡರ್ ತಂದೆ ವಾಸು ಹೌದು ಚಾಮರಾಜ ಎಕ್ಸ್ ಎಂ ಎಲ್ ಎ ಟಿಕೆಟ್ ಆಗಿಲ್ಲ ಎಸ್ ಅವ್ರದೇ ಆದಂತ ಹೋಲ್ಡ್ ಇದೆ ಏನ್ ಬೇಕೋ ರಾಜಕಾರಣದಲ್ಲಿ ಆಗ್ಬಹುದು ಕೃಷ್ಣರಾಜ ಬಿಜೆಪಿಯಿಂದ ಶ್ರೀವಾಸ ರಾಮದಾಸ್ಗೆ ಟಿಕೆಟ್ ತಪ್ಪಿಸಿ ಶ್ರೀವಾಸ್ ಅವ್ರಿಗೆ ಟಿಕೆಟ್ ಕೊಟ್ಟಿದೆ ಬಿಜೆಪಿ ಇಂದ ಎಂ ಕೆ ಸೋಮಶೇಖರ್ ಜೆಡಿಎಸ್ ಕೆ ವಿ ಮಲ್ಲೇಶ್ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಅಣಿ ರಾಮದಾಸ್ ಇದ್ರೆ ರಾಮದಾಸ್ ಜೈ ಅನ್ಬೋದಿತ್ತು ರಾಮದಾಸ್ ಇಲ್ಲದ ಕಾರಣ ಶ್ರೀವತ್ ಸಾವ್ ಅವ್ರಿಗೆ ಯಾವ ರೀತಿ ಚುನಾವಣೆ ಆಗುತ್ತೆ ನೋಡಬೇಕು ಬಟ್ ಈ ಗ್ಯಾಪ್ ಅಲ್ಲಿ ಎಂ ಕೆ ಸೋಮಶೇಖರ್ಪ್ಪ ಆಳೂರು ಗೌಡ ಅಂತ ಮುಂದಕ್ಕೆ ಹೋಗ್ತಾವ್ರೆ ಸದ್ಯಕ್ಕೆ ಮೇ ಐದನೇ ತಾರೀಕು ವೇಳೆಗೆ ಚಿತ್ರಣ ಆಚೆ ವ್ಯತ್ಯಾಸ ಆಗಿರಬಹುದು ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ಕಾಂಗ್ರೆಸ್ ನಡುವೆ ಮಾತ್ರ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಚಾಮರಾಜ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಹಾಲಿ ಶಾಸಕ ಎಲ್ ನಾಗೇಂದ್ರ ಕಾಂಗ್ರೆಸ್ ಇಂದ ಹರೀಶ್ ಗೌಡ ಹಾಗೆ ಜೆಡಿಎಸ್ ಇಂದ ಎಚ್ ಕೆ ರಮೇಶ್ ಚಾಮರಾಜಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಇದು ಬಿಜೆಪಿಯ ಭದ್ರಕೋಟೆ ನೈಂಟಿ ಫೋರ್ ಇಂದ ನೈಂಟಿ ಫೋರ್ ನೈಂಟಿ ನೈನು ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಏಟ್ ಇಲ್ಲಿವರೆಗೂ ಇಲ್ಲಿ ಶಂಕರ್ಲಿಂಗೇಗೌಡರು ಗೆಲುವಂತೆ ಇಲ್ಲಿ ಈ ಕ್ಷೇತ್ರದಲ್ಲಿ ಹದಿಮೂರಲ್ಲಿ ವಾಸೋ ಅವರು ಗೆದ್ರು ಹದಿನೆಂಟಲ್ಲಿ ಮತ್ತೆ ನಾಗೇಂದ್ರ ಗೆದ್ರು ಸೊ ಹೀಗಾಗಿ ಈ ಕ್ಷೇತ್ರದಲ್ಲಿ ಈಗಾಗ್ಲೇ ವಾಸು ಬಿಜೆಪಿ ಅಲ್ಲ ಬಿಜೆಪಿ ಅವ್ರ ಮಗ ಸೇರ್ಕೊಂಡಿದ್ದಾರೆ ಸೊ ಹೀಗಾಗಿ ಬಿಜೆಪಿ ಪ್ಲಸ್ ನಾಗೇಂದ್ರ ಪ್ಲಸ್ ವಾಸೋವರ್ ಕಡೆ ಕಡೆಯವರು ಲೆಕ್ಕಾಚಾರ ಎಲ್ಲಿ ನಾಗೇಂದ್ರ ನಾನು ಗೆಲ್ತೀನಿ ಅಂತ ಲೆಕ್ಕಾಚಾರ ಹರೀಶ್ ಗೌಡ್ರಿಗೆ ಅನುಕಂಪ ಲೆಕ್ಕಾಚಾರದಲ್ಲಿ ಇದ್ದಾರೆ ಈಸಿ ಅಲ್ಲ ಎಸ್ ಇದು ನೆಕ್ಸ್ಟ್ ನಮ್ಮ ಮುಂದಿನ ಕ್ಷೇತ್ರ ನರಸಿಂಹರಾಜ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಸಂದೇಶ್ ಸ್ವಾಮಿ ಕಾಂಗ್ರೆಸ್ ಇಂದ ತನ್ವೀರ್ ಶೇಟ್ ಎಸ್ ಡಿ ಇಂದ ಅಬ್ದುಲ್ ಮಜೀದ್ ಇದಾರೆ ಇಲ್ಲಿ ಇಂದ ಧರ್ಮಶ್ರೀ ಧರ್ಮಶ್ರೀ ಬಟ್ ತ್ರಿಕೋನ ಸ್ಪರ್ಧೆ ಇದೆ ಕಾಂಗ್ರೆಸ್ ವರ್ಸಸ್ ಎಸ್ ಟಿ ಪೈ ಪ್ಲೇ ವರ್ಸಸ್ ಬಿಜೆಪಿ ಯಾಕಂದ್ರೆ ಬಿಜೆಪಿಗೂ ನಲವತ್ ಸಾವಿರದ ಮೇಲೆ ವೋಟ್ ಬರುತ್ತೆ ಸರಿನಾ ಕಾಂಗ್ರೆಸ್ ಒಂದು ಐವತ್ತ್ ಸಾವಿರ ಹತ್ರ ತಗೋತಾರೆ ಸೊ ತ್ರಿಕೋನ ಸ್ಪರ್ಧೆ ಇದೆ ಏನ್ ಬಿ ಎಸ್ ಟಿ ಪಿ ನಾಗ ಬಿಜೆಪಿ ಬಿಜೆಪಿನವರೆ ಗೆಲ್ಬೋದು ಕಾಂಗ್ರೆಸ್ ಗೆಲ್ಬಹುದು ಟಫ್ ಫೈಟ್ ಇದೆ ಎಸ್ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಇಡೀ ರಾಜ್ಯವೇ ಕಂಡಿಟ್ಟಿರುವಂತ ಕ್ಷೇತ್ರ ಸಿದ್ದರಾಮಯ್ಯ ಕ್ಷೇತ್ರ ಬಿಜೆಪಿ ಯಿಂದ ವರ್ಣ ಕ್ಷೇತ್ರದಲ್ಲಿ ವಿ ಸೋಮಣ್ಣ ಕಾಂಗ್ರೆಸ್ ಇಂದ ಸಿದ್ದರಾಮಯ್ಯ ಹಾಗೆ ಜೆಡಿಎಸ್ ಇಂದ ಡಾಕ್ಟರ್ ಭಾರತಿ ಶಂಕರ್ ಯಸ್ ಇಲ್ಲಿ ವರ್ಸಸ್ ಫೈಟೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಣ ಹಣಿ ಸೋಮಣ್ಣ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಅತಿ ಹೆಚ್ಚು ಮತಗಳಲ್ಲಿದೆ ಸಿದ್ದರಾಮಯ್ಯ ಕುರುಬ ಸಮುದಾಯಕ್ಕೆ ಸೇರಿದವರು ಡಾಕ್ಟರ್ ಭಾರತಿ ಶಂಕರ್ ದಲಿತ ಸಮುದಾಯಕ್ಕೆ ಸೇರಿದವರು ತೊಂಬತ್ತೊಂಬತ್ತಲ್ಲಿ ಬಿಜೆಪಿ ಎಂಎಲ್ ಎರು ಟಿಆರ್ಸಿಪುರದಿಂದ ಆ ಹಳೆ ಟಿಆರ್ಸಿಪುರದ ಕ್ಷೇತ್ರದ ಒಂದಷ್ಟು ಭಾಗ ಅವ್ರನ್ನ ಸೇರಿದೆ ಇವ್ರನ್ನ ಜೆಡಿಎಸ್ ಅವರು ಹಾಕಿ ನೋಡಿ ಜನರಲ್ ಕ್ಷೇತ್ರದ ದಲಿತರು ಟಿಕೆಟ್ ಕೊಟ್ಟಿದ್ದಾರೆ ಇಲ್ಲಿ ಇವೆಲ್ಲವನ್ನೂ ನೋಡಿದಾಗ ಸಿದ್ದರಾಮಯ್ಯ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಲೇಬೇಕು ಅಂತ ವರ್ಕ್ ಮಾಡದ್ ಕಾಣ್ತಾ ಇದೆ ಸೋಮಣ್ಣ ಇಂಟೆಲಿಜೆಂಟ್ ಸೋಮಣ್ಣ ಬುದ್ಧವಂತ ಯಾಕೆಂದ್ರೆ ಅವ್ರ ರಾಜಕಾರಣದ ಕಲೆ ಏನು ಅಂತ ನನಗೆ ಗೊತ್ತು ಬಹುತೇಕ ಜನರಿಗೆ ಗೊತ್ತಿಲ್ಲ ಕೆಲವರು ಗೊತ್ತಿರೋ ಅದನ್ನ ಅತಿ ಟಫ್ ಚುನಾವಣೆ ಆಗ್ತಾ ಇದೆ ಯಾವ ತರ ಚುನಾವಣೆ ಆಗ್ತಿದೆ ವರೋಣ ಅಂತಂದ್ರೆ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಆಯ್ತಲ್ಲ ಸಿದ್ದರಾಮಯ್ಯ ಜೆಡಿಎಸ್ ರಾಜೀನಾಮೆ ಕೊಟ್ಟಾಗ ಆ ಮಟ್ಟಿಗಿನ ಟಫ್ ಚುನಾವಣೆ ಈ ಸರಿ ವರೋಣದಲ್ಲಿ ಆಗ್ತಾ ಇದೆ ರಿಸಲ್ಟ್ ಏನಾಗುತ್ತೆ ಏನ್ ಬೇಕಾದೋ ಆಗ್ಬಹುದು ಮೇ ಹದ್ಮೂರನೇ ತಾರೀಕು ಕಾಯ್ಬೇಕು ಸೋಮಣ್ಣ ನಗರ ಕೊಟ್ಟವ್ರ ನಗರ ನೋಡ್ಕೊತ ಬರಲ್ಲ ಅಂತ ಕೆಲವರು ಅನ್ಕೊಂಡಿದ್ರು ಆದ್ರೆ ಸೋಮಣ್ಣ ಚಾಮರಾಜನಗರ ಹಾಗೆ ಎರಡನ್ನೂ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅದ್ರಲ್ಲಿ ಬಿಜೆಪಿ ಹೈಕಮಾಂಡ್ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ ಸಿದ್ದರಾಮಯ್ಯ ಅವರ ಸೋಲಿಸಲೇಬೇಕು ಅಂತ ನೆಕ್ಸ್ಟ್ ಇನ್ನು ಮುಂದಿನ ಕ್ಷೇತ್ರ ಟಿ ನರಸಿಪುರ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಡಾಕ್ಟರ್ ರೇವಣ್ಣ ಕಾಂಗ್ರೆಸ್ ನಿಂದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಜೆಡಿಎಸ್ ಇಂದ ಅಶ್ವಿನ್ ಕುಮಾರ್ ಸಿಟ್ಟಿಂಗ್ ಸೊ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮೇಲ್ ಇದು ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಜನಾನುರಾಗಿ ಜನಗಳ ಜೊತೆ ಪರಿಚಯ ಲೆಕ್ಕಾಚಾರ ಅಲ್ಲಿ ಬಿಜೆಪಿ ಓಟ್ ಇದೆ ಸರಿನಾ ಅಶ್ವಿನ್ ಕುಮಾರ್ ಗೆ ಈಗ ಅನುಕೂಲ ಡಾಕ್ಟರ್ ಭಾರತಿ ಶಂಕರ್ ಜೆಡಿಎಸ್ ಬಂದಿರೋದು ಅವರು ಋಣ ಕ್ಯಾಂಡಿಟ್ ಆಗಿದ್ದಾರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಪೈಪೋಟಿ ಅಂತ ಕಂಡರು ಬಿಜೆಪಿಯ ರೇವಣ್ಣ ಪಡೆಯುವ ಮತಗಳು ಫಲಿತಾಂಶವನ್ನ ಚೇಂಜ್ ಮಾಡಬಹುದು ಕೊಟ್ಟಿದ್ರೆ ನೀವು ಕೂಡ ಡಾಕ್ಟರ್ ರೇವಣ್ಣ ಅಚ್ಚರಿಯ ಅಭ್ಯರ್ಥಿಯಾಗಿ ಬಂದವರು ಯಾರು ಕೂಡ ನಿರೀಕ್ಷೆ ಮಾಡಿ ಆರ್ ಎಸ್ ಎಸ್ ಅವ್ರ ಆಯ್ಕೆ ಆಗಿದೆ ಹಾಗಾಗಿ ಏನೇನು ನಡೀತಾ ಇರ್ತಾವೆ ಕ್ಯಾಸ್ಟ್ ಈಕ್ವೆಷನ್ಸ್ ಈ ಸರಿ ಚುನಾವಣೆ ಇದೆಯಲ್ಲ ಮೇಲ್ನೋಟಕ್ಕೆ ಬಿಜೆಪಿ ನಾಯಕರು ಪ್ರಚಾರ ಮಾಡಬಹುದೇನು ಒಳ್ಳೊಳಿ ಆರ್ ಎಸ್ ಎಸ್ ಅವ್ರು ಏನ್ ಮಾಡ್ಬೇಕು ಅಂತಾರ ವಿಚಿತ್ರ ರಾಜಕೀಯ ಮತ್ತೆ ಕಡೆ ಇಬ್ಬರು ಕೂಡ ಅವ್ರು ನಿಂತಿದ್ದಾರೆ ನಿಂತವ್ರೆಲ್ಲ ಎಸ್ ಎಸ್ ಒಟ್ಟಾರೆ ಮೈಸೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ವೀಕ್ಷಕರೇ ಹನ್ನೊಂದರಲ್ಲಿ ಬಿಜೆಪಿ ಬಿಜೆಪಿ ಎರಡರಲ್ಲಿ ಮುನ್ನಡೆ ಕಾಂಗ್ರೆಸ್ ಆರು ಕ್ಷೇತ್ರಗಳಲ್ಲಿ ಜೆಡಿಎಸ್ ಜೆಡಿಎಸ್ ಕೂಡ ಮೂರು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಓ ಎಸ್ ವೀಕ್ಷಕರೇ ನೋಡಿದ್ರಿ ಮೈಸೂರಲ್ಲಿ ಎರಡು ಬಿಜೆಪಿ ಆರು ಕಾಂಗ್ರೆಸ್ ಹಾಗೆ ಮೂರರಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಏಪ್ರಿಲ್ ತಿಂಗಳ ಫೈನಲ್ ಸರ್ವೆ